ಮೈಸೂರು ಜಿಲ್ಲೆಯಲ್ಲಿ ಲಯನ್ ಅಂಬಾಸಿಡರ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಮೈಸೂರಿನ ಕಲ್ಯಾಣಿ ಹೋಟೆಲ್ನಲ್ಲಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಲಯನ್ ಪದಾಧಿಕಾರಿಗಳು ಹಾಗೂ ಲಯನ್ ಸದಸ್ಯರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿತು. ನಮ್ಮ ನಗರದಲ್ಲಿ ಪೊಲೀಸ್ ಆಯುಕ್ತರಾಗಿದ್ದಂತಹ ಮಾಜಿ ಪೊಲೀಸ್ ಶಿಕ್ಷಕರನ್ನು ಆಗಮಿಸಿದ್ದಾರೆ, ನಮ್ಮ ಸಂಸ್ಥೆಯಿಂದ ಗೌರವವನ್ನು ಸ್ವೀಕರಿಸುತ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದಾರೆ. ಹಾಗೂ ಮುಂದೆ ಈ ವರ್ಷದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿರುವ ಕಾರ್ಯದರ್ಶಿಯಾದಂತಹ ಮಲ್ಲಿಕಾರ್ಜುನಪ್ಪ ಖಜಾಂಚಿಯಾಗಿ ಅಧ್ಯಕ್ಷ ಹಾಗೂ ಇತರ ಎಲ್ಲರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ಮುಂದಿನ ನನ್ನ ಸಂದೇಶ ಎಲ್ಲರಿಗೂ ಜರ್ಮನಿಯಲ್ಲಿ ಅಂಬಾಸಿಡರ್ ಪದವನ್ನು ಪ್ರಥಮವಾಗಿ ಬಳಸಿ ಇದರರ್ಥ ಸೇವೆ ಎಂಬ ಉಲ್ಲೇಖವಾಗಿದೆ. ಈ ಅಂಬಾಸಿಡರ್ ಎದುರಿಸುವ ಮೂಲಕ ಈ ವರ್ಷದ ಕಾರ್ಯಕ್ರಮಗಳಿಗೆ ನಾಮಿಯೆತ್ತಿ ಕೊಟ್ಟರು. ಆಡಳಿತಾತ್ಮಕ ಕಾರ್ಯಕ್ರಮಗಳಲ್ಲಿ ಪ್ರತಿ ಮನೆ ಸಾಮಾನ್ಯ ಸಭೆ ಹಾಗೂ ನಿರ್ದೇಶಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ನಿರ್ದೇಶಕ ಸಭೆಗೆ ಒಪ್ಪಿಗೆ ಪಡೆದು ಕಾರ್ಯಕ್ರಮಕ್ಕೆ ತರಲಾಗುತ್ತದೆ. ಪ್ರತಿನಿಧಿಗಳು ನಡೆಯುವ ಸಾಮಾನ್ಯ ಸಭೆಯಲ್ಲಿ ಆ ತಿಂಗಳಲ್ಲಿ ಬರುವ ದಿನಾಚರಣೆ ಪ್ರಾಮುಖ್ಯತೆಯಲ್ಲಿ ಸಂಬಂಧದ ವ್ಯಕ್ತಿಗಳಿಂದ ವಿಶೇಷ ಉಪನ್ಯಾಸವನ್ನು ನೀಡಲಾಗುತ್ತದೆ. ಮುಂದುವರೆದು ಈ ವರ್ಷದಲ್ಲಿ ಅಂತಹ ಸಾಧಕರ ವ್ಯಕ್ತಿಗಳಿಗೆ ರಾಯಭಾರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ರಾಯಭಾರಿ ಶಿಕ್ಷಕ, ರಾಯಭಾರಿ ಅಭಿನೇತರರು, ರಾಯಭಾರಿ ಜನಪದ ಗಾಯಕ, ರಾಯಭಾರಿ ವೈದ್ಯ, ರಾಯಭಾರಿ ಸಮಾಜ ಸೇವಕ, ರಾಯಭಾರಿ ಪರಿಸರಪ್ರೇಮಿ, ರಾಯಭಾರಿ ಪ್ರಾಣಿದಯ, ರಾಯಭಾರಿ ಮಹಿಳೆ, ರಾಯಭಾರಿ ಕಾರ್ಮಿಕ, ರಾಯಭಾರಿ ವಿದ್ಯಾರ್ಥಿ, ಈ ರೀತಿಯಲ್ಲಿ ಪ್ರಶ್ನೆಗಳು ಅವರಲ್ಲಿ ಮುಖ್ಯವಾದವೆಂದರೆ ಈ ಹಿಂದೆ ಒತ್ತ ರಸ್ತೆಯಲ್ಲಿ ಸುಮಾರು 500 ಗಿಡಗಳನ್ನು ಹಾಕಲಾಗಿದ್ದು ಇವುಗಳನ್ನು ಬೆಳೆಸುವ ಪೋಷಿಸುವ ಉದ್ದೇಶದಿಂದ ಈ ವರ್ಷ ನಿರಂತರವಾಗಿ ಟ್ಯಾಂಕರ್ಗಳ ಮೂಲಕ ನೀರು ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಹಸಿರು ಮುಕ್ತ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸುವ, ರಕ್ತದಾನ ಮಾಡುವ ಕಾರ್ಯಕ್ರಮ, ಗಣಿಡುವ ಕಾರ್ಯಕ್ರಮ, ಇ ವೇಸ್ಟ್ ಮ್ಯಾನೇಜ್ಮೆಂಟ್, ಇ ವೇಸ್ಟ್ ಸಂಗ್ರಹಣೆ, ಕಾಲೇಜಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ವೆಂಡಿ ಬಳಕೆ ಕಾರ್ಯಕ್ರಮಗಳನ್ನು, ರಾಷ್ಟೀಯ ಸೇವಾ ಯೋಜನೆ ಶಿಬಿರಗಳಿಗೆ ಆಹಾರ ಹಾಗೂ ಇತರ ಸಾಮಗ್ರಿಗಳನ್ನು ನೀಡುವ ಮೂಲಕ ಜಪಾನ್ಗೆ ಹೋಗುವ ವಿದ್ಯಾರ್ಥಿಗೆ ಲಗೇಜ್ ಬ್ಯಾಗ್ ಹಾಗೂ ಹಣಕಾಸಿನ ನೆರವು ನೀಡುವ ಕಾರ್ಯಕ್ರಮ, ವಿವಿಧ ಜಿಲ್ಲಾಚಾರ್ಯಗಳಲ್ಲಿ ಮಕ್ಕಳಿಗೆ ಸಿಹಿ ನೀಡುವ ಕಾರ್ಯಕ್ರಮ, ವಿಕೆ ಹೊಸ ಮೆಂಬರ್ನ ಆಗಲಿಕ್ಕೆ ಅದರಲ್ಲಿ ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ನಾವು ಸ್ಕೂಟಿನ ಮಾಡಿ ಅದರಲ್ಲಿ ಸೆಲೆಕ್ಟೆಡ್ ಒಂದು 10 ಜನ ನಾವು ತಗೊಂಡಿದ್ದೀವಿ. ಅದರಲ್ಲಿ ನಾನು ಹೊಸ ಮೆಂಬರ್ನ ಕರೀತೀನಿ, ಅವರು ಬಂದು ಇಲ್ಲಿ ದಯವಿಟ್ಟು ನಿಂತ್ಕೊಳ್ಬೇಕು. ಕಾರ್ತಿಕ್ ಗೌಡ, ಎಸ್ ದೇವರಾಜ್ ಅರಸ್, ಇವರನ್ನ ಎಚ್ ಸಿ ಕಾಂತರಾಜ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಇನ್ನೊಬ್ರು ರೆಗ್ಯುಲರ್ ಆಗಿ ನಮ್ಮ ಮೀಟಿಂಗ್ ಬರ್ತಾ ಇರ್ತಾರೆ. ಡೈರೆಕ್ಟರ್ ಆಗಿ ಮುಂದಿನ ದಿನದಲ್ಲಿ ನಾವು ಡೈರೆಕ್ಟರ್ ನೋಡಬಹುದು, ನಮ್ಮ ಸೌಭಾಗ್ಯ ಅಂತ ಜೊತೆ ನಾವು ಪೂಡೆ ಮಂಚ್ಕೊಳ್ತಾ ಇದ್ವಿ. ನಮ್ಮ ಎಕ್ಸ್ ಕಮಿಷನರ್ ಐಪಿಎಸ್ ಕಮಿಷನರ್ ಆದ ಚಂದ್ರಶೇಖರ್ ಅವರೇ, ಎಲ್ಸಿಎ ಈ ವರ್ಷದ ಎಲ್ಸಿಎ ಕೋಆರ್ಡಿನೇಟರ್ ಆದ ಆರ್ ಡಿ ಕುಮಾರ್ ಅವರೇ, ಡಿಸಿಎಸ್ ಆದ ಲಾ ಇಂದಿನ ವರ್ಷ ಡಿಸಿಎಸ್ ಆದ ವೆಂಕಟೇಶ್ ಅವರೇ ಮತ್ತು ನನ್ನೆಲ್ಲ ಸ್ನೇಹಿತರೆ, ಬಹಳ ಸಂತೋಷ. ಎಲ್ಲೆಲ್ಲರೂ ಮಾಡ್ಯಾರೆ, ಎಲ್ಲರೂ ಮಾಡೋದೇ ಕಷ್ಟ ರೀ, ನಾನು ಎರಡು ಮೂರು ಫೇಲ್ ಆಗುತ್ತೆ ಅಂತ ಎಲ್ಲೆಲ್ಲರೆಲ್ಲ ಮಾಡಿರೆಲ್ಲ ಬಂದಿದ್ದಾರೆ ಅಂತ ಬಹಳಷ್ಟು ಗ್ರೇಟ್ ಲಕ್ ಅಂತ. ನಿಮ್ಮ ನಿಮ್ಮ ಸ್ಕಿಲ್ಸ್ ಏನೇನೈತೆ ಅದನ್ನ ಇಲ್ಲಿ ಪ್ರದರ್ಶನ ಮಾಡಬಹುದು.
ಒಂದು ನಿಮಗೂ ಹೆಸರು ಬರುತ್ತೆ, ಏನಂದ್ರೆ ಸೊಸೈಟಿಗೂ ಒಳ್ಳೆ ಹೆಸರು ಬರುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಎಸ್ಎಸ್ಸಿ ಆದ್ಮೇಲೆ ಕೆಲಸ ಏನು ಈಗ ಮಾಡ್ತಾರೆ, ಪ್ರತಿನಿಧಿಸಿ ಆದ್ರೆ ಏನ್ ಮಾಡ್ಬೇಕು ಗೊತ್ತಿರಲ್ಲ. ಅಂತ ಇಂಥ ಡಿಗ್ರಿ ತಗೊಂಡು ನಾಲ್ಕು ಡಿಗ್ರಿ ತಗೊಳ್ಳೋದು ಹೇಳ್ತಾರೆ. ಇಂಥ ಒಂದು ಡಿಗ್ರಿ ತಗೊಳ್ಬೇಕು, ತಗೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅಂತ. ಇನ್ನೊಂದು ಅಂತ ಇಲ್ಲಾರೇ ಎಲ್ಲೆಲ್ಲ ಮಾಡಿದ್ರೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ. ಆವಾಗ ನಮ್ಗೆ ಬಹಳಷ್ಟು ಸ್ಕೋಪ್ ಸಿಗುತ್ತೆ, ಏನ್ ಮಾಡ್ಬೇಕಂತ ಯೋಚನೆ ಮಾಡೋಕ್ಕಾಗುತ್ತೆ. ಇದನ್ನು ಡೆವಲಪ್ ಮಾಡ್ಬೋದು. ನೆಟ್ವರ್ಕಿಂಗ್ ಅಪರ್ಚುನಿಟೀಸ್, ನಿಮ್ಮ ನಿಮ್ಮ ಜೊತೆ ಸೇರು ಲೈಕ್ ಮೈಂಡೆಡ್ ಪೀಪಲ್ ಜೊತೆ ನೀವು ಸೇರಿ ಏನಾದ್ರು ಒಂದು ಡಿಸ್ಕಷನ್ ಮಾಡ್ಬೋದು. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಬಿಸ್ನೆಸ್ಗಾಗಲಿ, ನಿಮ್ಮ ಪರ್ಸನಲ್ ಲೈಫ್ಗಳಲ್ಲಾಗಲಿ, ಇಲ್ಲ ಸರ್ವಿಸ್ ಆಗಲಿ, ಆಕ್ಟಿವಿಟೀಸ್ ಆಗಲಿ, ಮುಂದೆ ಬರ್ಬೋದು. ಏನೇನು ಬೇಕಾಗುತ್ತೆ ಈ ಏರಿಯಾದಲ್ಲಿ, ಏನೇನು ಸರ್ವಿಸ್ ಬೇಕಾಗುತ್ತೆ, ಬರೀ ಬೇಡಿಕೆ ಸರ್ವಿಸ್ ಅಂದ್ರೆ ಬರೀ ಬೇಡಿಕೆ ಅಂದ್ರೆ ಇದಕ್ಕೆ ಬಂದಿ ಎಲ್ಲ ತರ ಮಾಡೋದು ಸರ್ವಿಸ್ ಆಕ್ಟಿವಿಟೀಸ್. ಈಗ ಮಕ್ಕಳಿದ್ದಾರೆ, ಸ್ಟೂಡೆಂಟ್ಸ್ಗೆ ಅವ್ರಿಗೊಂದು ಒಳ್ಳೆ ಲೀಡರ್ಶಿಪ್ ಪ್ರೋಗ್ರಾಮ್ ಕೊಡಿ, ಅವರಿಗೆ ಲೀಡರ್ಸ್ ಆಗೋದು ಹೆಂಗೆ ತಿಳ್ಕೊಡಿ, ಓದೋದು ಹೆಂಗೆ ತಿಳ್ಕೊಡಿ, ಅದು ಬೇಕಾಗುತ್ತೆ. ವಯಸ್ಸಾಗಿರೋರಿದ್ದಾರೆ, ಅವ್ರಿಗೆ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ, ಪಾರ್ಕ್ ಬೆಳಗ್ಗೆ 10 ಗಂಟೆ ಬೆಳಗ್ಗೆ 6 ಗಂಟೆ ಕಾರ್ ಪಾರ್ಕ್ ಹೋಗಿ ಅಲ್ಲಿ ಚೆಕ್ ಮಾಡಿ ಅವ್ರು ಸ್ವಲ್ಪ ಒಂದು ನ್ಯೂಟ್ರಿಷನ್ ಕೊಡಿ ಕೈ ಅಂತ ಒಂದು ಪ್ರೋಗ್ರಾಮ್ ಮಾಡೋದು. ಕಮ್ಯುನಿಟಿ ಸರ್ವಿಸ್, ವಾಲಂಟರಿ ಅಪರ್ಚುನಿಟಿ ಬಹಳ ಇಂಪಾರ್ಟೆಂಟ್. ನಿಮ್ಮನ್ನು ಯಾರು ಕೇಳೋದಿಲ್ಲ, ಯಾರು ಕಳಿಸೋದಿಲ್ಲ, ನೀವಾಗಿ ನೀವು ಆಪರ್ಚುನಿಟಿ ಸಿಕ್ಕಿರೋ ಬಿಡಬಾರ್ದು, ತಗೋಬೇಕು. ನಾನು 2012 ಎಲೆಕ್ಷನ್ ನಿಂತಿದ್ದೆ, ಎಲೆಕ್ಷನ್ ಅಷ್ಟಕ್ಕೆ ನಾನು ಸ್ಪೀಚ್ ಮಾಡಕ್ಕೆ ನನಗೆ ಬರ್ತಾ ಇರಲಿಲ್ಲ, ಬಹಳ ಕಷ್ಟ ಆಯ್ತು. ನಾನು ಸ್ಪೀಚ್ ಕೇಳಬೇಕಂದ್ರೆ ಬಹಳ ಜನ ಇದೆ, ಆದರೆ ನಮ್ಮ ಪ್ರಸನ್ನ ಅಂತ ಗೊತ್ತು, ಪ್ರಸನ್ನ ನನಗೆ, ಆಮೇಲೆ ಜೆ ಪಿ ಗೊತ್ತು. ನಾನು ಸ್ಪೀಚ್ ಕೊಡ್ಬೇಕಂದ್ರೆ ಎಂದ್ರೆ ಏನಪ್ಪ ನೀವು ಸ್ಪೀಚ್ ಕೊಡೋಕೆ ಬರ್ತಾರೆ ಅಂತ, ನೀನು ಬರ್ತಾ ಇದ್ದ ಕೇಳ್ತಾರೆ. 2012 ನಾನು ಗೆದ್ದೆ, ಎಲೆಕ್ಷನ್ ಗೆದ್ದೆ, ಸೆಕೆಂಡ್ ಮೇಜಿ ಆಗಿದ್ದೆ. ಫಸ್ಟ್ ಜನ ಮೀಟಿಂಗ್ ಇಲ್ಲಿ ನನಗೆ ಮಿಲಿಯನ್ ಕೇಳ್ಬೋದು ನಮ್ಮ ಭುವನ್ ಘಟ್ಟ, ಅವನು ಸರ್ ಇನ್ವೆಸ್ಟ್ ಮಾಡಬಹುದು. ಡೂ ಇಯರ್ ಕೈ ಅಕ್ಸೆಪ್ಟ್ ಮೆಂಬರ್ಶಿಪ್ ಇನ್ ದ ಲಯನ್ಸ್ ಕ್ಲಬ್ ಆಫ್ ಯಾವ ಕ್ಲಬ್ ಹೆಸರಿ, ಅಂಬಾಸಿಡರ್ ಕ್ಲಬ್, ಅಂಬಾಸಿಡರ್ ನೋಯಿಂಗ್ ದಟ್ ಸಚ್ ಮೆಂಬರ್ಶಿಪ್ ಆಬ್ಲಿಗೇಟ್ಸ್ ಮೀ ಟು ಪಾರ್ಟಿಸಿಪೇಟ್ ಇನ್ ಆಲ್ ಫಂಕ್ಷನ್ಸ್ ಆಫ್ ದ ಕ್ಲಬ್ ವಿತ್ ದ ಬೆಸ್ಟ್ ಆಫ್ ಮೈ ಅಬಿಲಿಟಿ. I will abide by lines, code of ethics, attend meetings regularly. ಎಲ್ಲರಿಗೂ ಹೇಳ್ಬೋದು ನಾನು ಲೈಸನ್ ಸ್ವಲ್ಪ ಒಂದು ಇಲ್ಲಿಂದ ಸ್ಟಾಪ್ ಮಾಡಿ ಸರ್. ನೀವು ಬೇಕು ಬೇಕು ವಿನಯ್ಯ ಸ್ಪಾನ್ಸರ್ಸ್ ಮೇಡಮ್ ಶೋಮಿ ಸೋ ಶೋಮಿ ನೀವು ಲಯನ್ಸ್ ಅಂತ ತೆಗೆದುಕೊಂಡೋಗಿ ಕಾರ್ಡ್ ಕೊಟ್ಟರೆ ಯಾವುದೇ ಗೌರ್ಮೆಂಟ್ ಆಫೀಸ್ ಯಾವುದೇ ಒಂದು 2005 ಶಿವರಾಜ್ ಕುಮಾರ್ ಅನ್ನ ಕೂಗಕ್ಕೆ ಹೋದ್ವಿ ಮನೆಗೆ. ನಿಮಗೆಲ್ಲ ಗೊತ್ತಿರ್ಬೋದು ಆಕ್ಟರ್ ಶಿವರಾಜ್ ಕುಮಾರ್, ಅವ್ರ ಮನೆಗೆ ಹೋದ್ರೆ ನಾವು ಕೂಗೋದಕ್ಕೆ ಚೀಫ್ ಗೆಸ್ಟ್ ಆಫ್ ಬನ್ನಿ ಸರ್ ಅಂತ. ಅವ್ರು ನಮ್ಮ ಕ್ಲಾಸ್ ಕೊಟ್ಟರೆ ಅವ್ರು ನಮ್ಮನ್ನು ಅವ್ರು ಸೇರಿಸಲಿಲ್ಲ, ಅರ್ಧ ಗಂಟೆ ಚಿಂತಿಕೊಂಡ್ವಿ ನಾನು ಇನ್ನೊಬ್ಬರನ್ನು ನೋಡಿದಂತೆ. ಆ ಮನುಷ್ಯ ಸಿಗರೆಟ್ ಸೇರಿಸ್ ಜಾಸ್ತಿ ಸಿಗರೆಟ್ ಸೇರಿಸಿ ವಾಸ್ತವ ನೋಡಿದ್ ಮನೆಯಲ್ಲಿ ದುಡ್ಡು ಕಿತ್ಕೊಳ್ಳಕತ್ತೀನಿ ಸರ್. ಅದಕ್ಕೆ ನ್ಯೂ ಗ್ರೇಡ್ ಯಾವತ್ತು ಲಯನ್ಸ್ ಕ್ಲಬ್ ಅಲ್ಲಿ ನ್ಯೂ ಗ್ರೇಡ್ ನಾನು ನಿಮ್ಮ ಮುಂದೆ ಕುತ್ಕೊಳ್ಳುತ್ತೇನೆ, ನಿಮಗೆ ಅರ್ಹತೆ ಇಲ್ಲ ಸರ್ ಅಂತ ಹೇಳೋದು. ಅಂತ ಒಂದು ಹೆಸರು ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಬಂದೇ ಇದೆ, ಬಹಳ ಸಂತೋಷ ಆಯಿತು. ನೀವೆಲ್ಲ ಲಯನ್ಸ್ ಕ್ಲಬ್ ಸೇರಿದ್ರ ವೆಲ್ಕಮ್ ಆಲ್, ಎಲ್ಲ ಬಂದಿದ್ದು ಬಹಳ ಸಂತೋಷ. ಇವಾಗ ನಮ್ಮ ಸ್ಪಾನ್ಸರ್ ಎಲ್ಲ ಏನಕ್ಕೆ ಹೇಳಿ ಹೇಳಿ ವಿಷ್ಣು ನ್ಯೂ ಸ್ಪಾನ್ಸರ್ ಅಲ್ಲ ನೀವು ಅಷ್ಟೇ ಮಾಡಿ ಸ್ಪಾನ್ಸರರ್ಸ್ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ನೀವು ಯಾವುದೇ ಒಂದು ಸಣ್ಣ ಸಣ್ಣದಲ್ಲಿ ಅವ್ರು ಕೂಡ ಚಾನ್ಸ್, ಯಾಕೆ ನೀವೆಲ್ಲ ಮಾಡಿದ್ದೀರ, ನೀವೆಲ್ಲ ಮಾಡಿದ್ದೇ ಬಂದಿದ್ದೀರ, 10 ವರ್ಷ 15 ವರ್ಷ ಮಾಡಿದ್ದೀರ, ನೀವು ಅವ್ರಿಗೆ ಚಾನ್ಸ್ ಕೊಡಿ. ಅವ್ರಿಗೆ ಚಾನ್ಸ್ ಕೊಟ್ಟರೆ ಅವ್ರೇನಾಗುತ್ತೆ, ಅವರ ಅದು ಆಗ್ತದೆ ಇಲ್ಲ ಅದಕ್ಕೆ ನೋಡ್ತೀನಿ.
on this day. Next is Lion Manu. I think a lot of youngsters are there. I could see that some IT engineers also. I could hear, I think just recently Venkatesh's daughter was inducted into that team. So you should use them, make nice slides, go and present it. That marketing you should do. Will you do to the best of your ability? Yes, so for Jora again. Thank you. ಅಂದಾವರ ಕಾಲೇಜಿನಲ್ಲಿ ಮುಗಿಸಿದರು. ಪಳನಿಯ ಮುರುಗನ್ ದೇವರ ಆರಾಧ್ಯ ಭಕ್ತರಾದ ಇವರು ಆಯ್ಕೆ ಮಾಡಿಕೊಂಡಿದ್ದು ಅರಮನೆಗಳ ನಗರ ಮೈಸೂರನ್ನು. ಕುಂಭಕೋಣಂಗೂ ಮೈಸೂರಿಗೂ ಸಂಬಂಧವಿದೆ. ರಾಜ್ಯಪಾಲ ಸಂದರ್ಭದಲ್ಲಿ ಕುಂಭಕೋಣಂಗೆ ಭೇಟಿ ಸ್ನಾನ ಮಾಡಿರುವುದು ವಿಶೇಷವಾದ ವಿಷಯವಾಗಿದೆ. ಹಾಗೆಯೇ ಶ್ರೀಧರವರು 30 ವರ್ಷಗಳ ಹಿಂದೆ ಲಯನ್ ಪಿ ಎಸ್ ಚಂದ್ರಶೇಖರ್ ಅವರಿಂದ ಪ್ರೇರೇಪಿತರಾಗಿ ಲಯನಿಸಂಗೆ ಸೇರ್ಪಡೆಯಾದರು. ಕಾರ್ಯದರ್ಶಿಯಾಗಿ ಹಲವು ಬಾರಿ ಅಧ್ಯಕ್ಷರಾಗಿ, ವಲಯ ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೇವಾ ಕಾರ್ಯಕ್ರಮದಲ್ಲೂ ಸಹ ಇವರು ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ವಿಶೇಷ.
ಮೇಟ್ಗಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸುಮಾರು ವರ್ಷ Good evening all. First, let me thank you all for selecting me as president for this wonderful club. Let me express my thanks to Lion C.R. Dinesh for introducing me to this August gallery. I would like to thank Lion Mr. Ramachandran sir, PMJF, past multiple council chairman and international director embassy for accepting me to install as a president and my team for the year 2024-25. Thank you, sir. You have come all the way from Bangalore and you have a lot of other programs also. You wanted to leave, I believe. Thank you. Thank you for your love and affection towards our club. Thank you. I would like to thank our Lion leader, Lion K. Devagowda, PMGF, past district governor and cabinet advisor, our mentor, Guiding Lion, who is in. Thank you, sir. I would like to thank Mr. Chandrasekhar to be with us on this great evening. I thank you for your presence. Thanks, Lion Prasanna, GMP member, for his membership drive. I would like to. Everybody went and did the tree planting. And our team and our club members and large members were participated. I pray God to give him all the good things. The program what you carried out will be taken care by us, sir. Today, with all the service activity and administration statistics, we are. ಉಪಖಂಡಕ್ಕೆ ಬಂದರು. ಆಮೇಲಿಂದ ಅವರು ಆಕ್ರಮಣಕಾರರಾದರು. ಆಮೇಲಿಂದ ಅದರಲ್ಲೂ ಮುಖ್ಯವಾಗಿ 16:04 ಡಚ್ಚರು ಬಂದರು, 16:08 ಇಂಗ್ಲಿಷ್ನವರು ಬಂದರು, 16:64 ಫ್ರೆಂಚ್ನವರು ಫ್ರಾನ್ಸ್ ಬಂದರು. ಸೊ ಹೀಗಾಗಿ ಹಲವಾರು ದಿನದಿಂದ ದಿನಕ್ಕೆ ಸದಸ್ಯತ್ವದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನನ್ನ ಆತ್ಮೀಯ ಗೆಳೆಯ ನನಗೆ ಇಬ್ರು ಲೈನಿಸಂ ಒಟ್ಟಿಗೆ ಬಂದ್ವಿ, ಒಟ್ಟಿಗೆ ಅಧ್ಯಕ್ಷರಾದ್ವಿ, ಒಟ್ಟಿಗೆ ಜಯಸಿ ಆದ್ವಿ. ಆಮೇಲೆ ನನಗಿಂತ ಮುಂಚೆ ಆಸೆ ಆಗ್ಬಿಟ್ಟವನು, ಆದರೆ ಇವನ್ನ ಯಾಕೆ ನಾನು ಓವರ್ಟೇಕ್ ಮಾಡಬಾರ್ದು ಅಂತ ಅವನಿಗಿಂತ ಮುಂಚೆ ನಾನು ಗೌರವ ಆಗ್ಬಿಟ್ಟ. ರಾಮಚಂದ್ರಗಿಂತ ಮುಂಚೆ 2004-05 ಇಬ್ರು ಒಟ್ಟಿಗೆ ಪ್ರೆಸಿಡೆಂಟ್ ಆಗಿದ್ದಾಗ ಕಾಂಪಿಟೇಷನ್ ನಮಗೆ ಯಾರು ಮೊದಲು ಬರ್ಬೇಕು ಯಾರು ಬರ್ಬೇಕು ಎಲ್ಲ ಅವರು ಅವ್ರು 100 ಸದಸ್ಯರಿದ್ದಾರೆ. ಒಬ್ಬೊಬ್ಬ 500 crore-1000 crore ಮಾಡ್ತಾರೆ. ಏನು ಬ್ಯಾಂಗ್ಳೂರ್ ಈಸ್ಟ್ ಮತ್ತು ರಿಚೆಸ್ಟ್ ಕ್ಲಬ್ ಇನ್ ಅವರ್ ಮಲ್ಟಿಪಲ್, ನಾಟ್ ಓನ್ಲಿ ದ ಮಲ್ಟಿಪಲ್ ಇಂಡಿಯಾ ಅಂದ್ರೂ ಆಶ್ಚರ್ಯ. ಇನ್ನು ನಾವೆಲ್ಲ ಪ್ರಪೋಸಿಗಳು ರೈತರು ಕಟ್ಕೊಂಡು ರಿಟೈರ್ಡ್ ಇಂಜಿನಿಯರ್ಗಳು ಕಟ್ಕೊಂಡು ನಾನು ಒಬ್ಬನೇ ಸ್ನೇಹ ಹೆಂಗಿದೆ ಅಂದ್ರೆ ಅಣ್ಣ ತಮ್ಮದಿರ ಸ್ನೇಹಕ್ಕಿಂತ ಜಾಸ್ತಿ ಆಗಿದೆ. ಇವತ್ತು ನಾನು ಸ್ವಲ್ಪ ತಡವಾಗಿ ಬಂದೆ, ಬಹಳ ಅರ್ಥಪೂರ್ಣವಾದ ತಡ. ಭುವನೇಶ್ವರಿಯ ವರಪ್ರಸಾದದಲ್ಲೇ ಹುಟ್ಟಿದಳು ಅಂತ ಕಾಣಿಸುತ್ತೆ ಅಪರ್ಣ. ಬಾಡಿನ ಇದರೊಳಗೆ ಬಾಕ್ಸ್ ಒಳಗೆ ಇಟ್ಟಿದ್ದಾರಲ್ಲ, ಈಗಲೂ ಅಷ್ಟೇ ಲಕ್ಷಣವಾಗಿ ಕಾಣಿಸ್ತಾ ಇದ್ಲು. ಬಹುಶಃ ಅವಳನ್ನ ಕಳ್ಕೊಂಡಂತ ಕನ್ನಡಾಂಬೆ ಇವತ್ತು ತಬ್ಲಿ ಅಂತ ನಮ್ಮೆಲ್ಲರಿಗೂ ಅನ್ನಿಸ್ತಾ ಇದೆ. ಅವಳಷ್ಟು ಅಪ್ಪಟ ಕನ್ನಡದ
ಭಾಷೆಗಾತಿ ಯಾರೂ ಇಲ್ಲ ಇವತ್ತಿನವರೆಗೆ, ಎಲ್ಲ ಗಿಲೀಟಾಗಿ ಮಾತಾಡ್ತಾರೆ. ಅವಳು ಇಲ್ಲಿಂದ ಹೃದಯದಿಂದ ಮಾತಾಡ್ತಿದ್ರು. ಸೊ ಅದಾದ್ಮೇಲೆ ರಾತ್ರಿ ನಿದ್ದೆ ಬರಲಿಲ್ಲ ನನಗೆ. ಏನಪ್ಪ ಹಿಂಗೆ ಇದ್ಕಿದ್ದಂಗೆ ಚೆನ್ನಾಗಿದ್ದಾರಲ್ಲ ಸಾಯ್ತಾ ಅವ್ರೆ, ಬೆಳಿಗ್ಗೆನೆ ಹೋಗ್ಬಿಟ್ಟು ಮಾಸ್ಟರ್ ಚೆಕಪ್ ಮಾಡಿಸ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹಾಸ್ಪಿಟ್ಲ್ಗೆ ನಮ್ಮ ಇವರು ತುಂಬಾ ನನ್ನ ಬಾರಿ ಗಮನಿಸೋರು ನಮ್ಮ ಸಿದ್ದೇಗೌಡರು. ನನ್ನ ಕ್ಲಬ್ನ ಅಭಿವೃದ್ಧಿಯ ಪಥದತ್ತ ತಗೊಂಡೋಗ್ತಾ ಇರೋ ಒಂದು, ನಾನು ಗವರ್ನರ್ ಆದ್ಮೇಲೆ ಹೋರಾಟ ಮಾಡಿ ಹುಟ್ಟಾಕಿ ಇವತ್ತು ಇವರೆಲ್ಲರ ಜೊತೆ ಫೈಟ್ ಮಾಡಿ ಇವತ್ತು ನನ್ನ ಜೀವನ ಜೀನ ಸಪರೇಟ್ ಮಾಡಿ ರಾಷ್ಟ್ರದಲ್ಲಿ ಮೊದಲ ಸ್ಥಾನ, 84 ಗವರ್ನರ್ಗಳಿರುವಂತ ನಮ್ಮ ಇಂಡಿಯಾದಲ್ಲಿ ಮೊದಲನೇ ಸ್ಥಾನ. ಯಾವುದು ಮೊದಲನೇ ವರ್ಷದ ಕೂಸು ನಮ್ದು. ಇಸ್ಲಾಮಿನಲ್ಲಿ ಎರಡನೇ ಸ್ಥಾನ, 33 ರಾಷ್ಟ್ರಗಳನ್ನು ಒಳಗೊಂಡಂತ ಇಸ್ಲಾಮಿನಲ್ಲಿ ಎರಡನೇ ಸ್ಥಾನ, ಮತ್ತೆ ವರ್ಲ್ಡ್ ಅಲ್ಲಿ 3ನೇ ಸ್ಥಾನ. ಏನ್ರಿ ಇದು? ಒಂದು ಕಾಲದಲ್ಲಿ ಜಿಲ್ಲೆ ಬೈಫರ್ಕೇಶನ್ ಆದ್ರೆ ಮೈಸೂರು ಭಾಗ ಮುಚ್ಚೋಗ್ಬಿಡುತ್ತೆ, ಲೈನಿಸಮ್ ಹಾಳಾಗೋಗ್ಬಿಡ್ತದೆ ಅಂತ ನಮ್ಮದೇ ಪಿಡಿಜಿಗಳು ಎಷ್ಟೋ ಜನ ಮಾತಾಡ್ಕೊತಿದ್ರು. ಇವತ್ತು ಅವರೆಲ್ಲ ಹಿಂಗೆ ಬೆಳ್ಳಿಟ್ಕೋತಾ ಇದೆ. ಕಾರಣ ನೀವುಗಳೇ, ನಿಮ್ಮ ಸಾಕ. ಇವತ್ತು ಅಂಬಾಸಿಡರ್ ಕ್ಲಬ್ ನನ್ನ ಸ್ನೇಹಿತ ಪ್ರಸನ್ನಿಂದ ಹಿಡಿದು ಅವರೆಲ್ಲರೂ ಯಾವುದೋ ಅನಿವಾರ್ಯ ಕಾರಣಗಳಿಗೆ ಸಂಸ್ಥೆನ ಬಿಟ್ಟು ಹೋಗ್ಬೇಕು ಅಂತ ಇದ್ದಂತ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಮುಚ್ಚೋದು ಬೇಡ ಅಂತೇಳಿ ನಮ್ಮ ಜೆಪಿ ನಮ್ಮ ಜೆಪಿ ಇವರು ವೆಂಕಟೇಶ್ ಇವರೆಲ್ಲರನ್ನೂ ಒಳಗೊಂಡಂತೆ ನಮ್ಮಲ್ಲೇ ಒಂದು ಮೀಟಿಂಗ್ ಮಾಡಿ ಉಳಿಸಲೇಬೇಕು. ದಮ್ಮಯ್ಯ ಅಂತೀನಿ ಉಳಿಸಿದಾಗ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಂಬಾಜಿ ಕ್ಲಬ್ನ ಉಳಿಸಿದ್ರು. ಆ ಕ್ಲಬ್ನ ಇನ್ಸ್ಟಾಲ್ ಮಾಡಿದ್ದೆ ನಮ್ಮ ಇಂಟರ್ನ್ಯಾಷನಲ್ ಫಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಕೃಷ್ಣಾರೆಡ್ಡಿ ಅವರು. ರಾಮ್ ಕೂಡ ಇದೆ, ನೀನಿದ್ದಲ್ಲ ರಾಮ್. ಇವತ್ತು ಬೃಹದಾಕಾರ ಬೆಳೆದಿದೆ, ಅದ್ಭುತವಾಗಿ ಬೆಳೆದಿದೆ. ಒಳ್ಳೊಳ್ಳೆ IFS ಆಫೀಸರ್ಸ್ ಇದ್ದಾರೆ, ಒಳ್ಳೊಳ್ಳೆ ವಕೀಲರಿದ್ದಾರೆ, ನಮ್ಮ ಆಡಿ ಕುಮಾರ್ ಅಂತ ವಕೀಲರಿದ್ದಾರೆ. ಆಮೇಲೆ ತುಂಬಾ ಇಷ್ಟಪಡೋ ವ್ಯಕ್ತಿ, ನಾಯಕನಾಗಬೇಕು ಅಂತ ಆಸೆ ಪಡೋ ವ್ಯಕ್ತಿ, ಈ ಜಿಲ್ಲೆಗೆ ಇಂಥವ್ರು ಇನ್ನೂ ಬಹಳಷ್ಟು ಜನ ಬರಬೇಕು ಅಂತ ಮನಸ್ಸೊಳಗೆ ಭಾರಿ ಆಸೆ ಇಟ್ಕೊಂಡಿರುವಂತ ವ್ಯಕ್ತಿ ನಮ್ಮ ವೆಂಕಟೇಶ್. ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ರಿಕ್ವೆಸ್ಟ್ ಲೈನ್ ವೆಂಕಟೇಶ್ ಅಂಡ್ ಆಲ್ಸೋ ಅವರ್ ಪ್ರೆಸಿಡೆಂಟ್ ಆನರ್ ಲೈನ್ ದೇವೇಗೌಡ. ಸರ್ ಸರಿ ಸರ್ ಶ್ರೀಧರ್ ಸರ್ ನ್ಯೂಲಿ ಇನ್ಸ್ಟಾಲ್ಡ್ ಪ್ರೆಸಿಡೆಂಟ್ ಶ್ರೀಧರ್, ಆಲ್ ದ ಇಂಗ್ಲಿಷ್ ಆನರ್ ಪ್ಲೇಯರ್ಸ್, ಪ್ರೊವೈಡರ್ಸ್, the very name I like, club name Mysore. At the same time I want to be showing the abilities in terms of service activities much. ಹತ್ತು ಜನ ಹೊಸ ಸದಸ್ಯರು ತಗೊಂಡಿದ್ದೀನಿ ನಾನು ಬರೋಕ್ಕೆ. ನನ್ನ ಆತ್ಮೀಯ ಗೆಳೆಯ ಇಂಜೆಕ್ಷನ್ ಮಾಡಿದ್ದೇನೆ, ಅದರೊಳಗಡೆ ಇಬ್ಬರು ನನ್ನ ಸಂಬಂಧಿ ಮೆಂಬರ್ ಮಾಡಮ್ಮ ಅಂತ ಹೇಳಿದ್ರೆ ಮಾಡಿದ್ರಿ. ಆಸ್ ಮಲ್ಟಿಪಲ್ ಕೌನ್ಸಿಲ್ ಆನ್ ಬಿಹಾಫ್ ಆಫ್ 21,164 ಲೈನ್ಸ್ ಫ್ರಮ್ ಮಲ್ಟಿಪಲ್ 317 ಪೋಸ್ಟೆಡ್ ಆನ್ ಬಿಹಾಫ್ ಆಫ್ ದಿ ಪ್ರೆಸಿಡೆಂಟ್. ಆಲ್ಮೋಸ್ಟ್ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಅದನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಹಿರಿಯ ಸದಸ್ಯರು ಅಂದ್ರೆ ನಮ್ಮ ಲಯನ್ಸ್ ಕ್ಲಬ್ ಅಲ್ಲಿ ಎಲ್ಲರೂ ಕೂಡ ತುಂಬಾ ಸೀನಿಯರ್ ಲಯನ್ಸ್ ಇದ್ದಾರೆ. ಹಾಗಾಗಿ ಎಲ್ಲರೂ ಜವಾಬ್ದಾರಿ ಅಂದ್ರೆ ನಮ್ಮ ಟೀಮ್ ಇದ್ರು ಕೂಡ
ಜವಾಬ್ದಾರಿ ಎಲ್ಲರೂ ಬರೋದ್ರಿಂದ ಸುಸೂತ್ರವಾಗಿ ಕೆಲಸ ನಡೀತು. ಆದ್ರಿಂದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಪ್ರೆಸಿಡೆಂಟ್ ಮನ್ನ ಈ ವರ್ಷದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಮಿಸ್ಟರ್ ಶ್ರೀಧರ್ ಸರ್ ಅಂಡ್ ಹಿಸ್ ಟೀಮ್, ಪ್ಲೀಸ್ ಗಿವ್ ಮಿ ಎ ಫ್ಲೋರ್ ಆಫ್ ಅಂಡ್ ಯಶಸ್ವಿಯಾಗಿ ನಡೆಸಿಕೊಡಲು ಬಂದಂತಹ ಹರ್ಕದಿ ಮಹೋದಯರಿಗೆ ಹಾಗೂ ಎಲ್ಲ ಲಯನ್ಸ್ ಸಂಸ್ಥೆಗಳಿಗೆ ಲಯನ್ಸ್ ಅಂಬಾಸಿಡರ್ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಶುಭಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಂಬಾಸಿಡರ್ ಲಯನ್ಸ್ ಸಂಸ್ಥೆ 4ನೇ ವರ್ಷನ ಯಾವುದೇ ಅಡಚಣೆ ಇಲ್ಲದೇನೆ ತುಂಬಾ ಒಳ್ಳೆ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅನುಕೂಲಕರವಾಗಿ ಅವರ ಬಾಳಿನಲ್ಲಿ ಒಂದು ಆಶಾ ಜ್ಯೋತಿಯನ್ನು ಬೆಳೆಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಸೊ ಇದೇ ರೀತಿ ನಮ್ಮ ಜಿಲ್ಲೆ 317 ಜಿನಲ್ಲಿ 97 ಲಯನ್ಸ್ ಸಂಸ್ಥೆಗಳು ನಿರಂತರವಾಗಿ ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳನ್ನು ಒಳಗೊಂಡಂತೆ ನಮ್ಮ 317 ಇರೋದ್ರಿಂದ ಅಷ್ಟು ಸುಮಾರು 3,000 ಜನ ಲಯನ್ಸ್ಗಳು ಈ 3 ಜಿಲ್ಲೆಯಾದ್ಯಂತ ಸಮಾಜದಲ್ಲಿ ನೊಂದಂತ ಒಂದು ವರ್ಗದ ಜನರ ಸೇವೆಯನ್ನು ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲ ಲಯನ್ಸ್ ಕುಟುಂಬಗಳಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಿಮ್ಮ ವಾಹಿನಿಯೂ ಕೂಡ ಇದರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ನೀಡೋದ್ರ ಮುಖಾಂತರ ಇನ್ನು ಬಹಳಷ್ಟು ಸಂಘ ಸಂಸ್ಥೆಗಳು ಈ ರೀತಿಯ ಬಡ ಜನರ ಸೇವೆಯನ್ನು ಮಾಡೋದಕ್ಕೆ ಅನುಕೂಲವಾಗಲಿ ಅಂತೇಳಿ ನಾನು ಮಾತನಾಡುತ್ತೇನೆ. ನಾಳಿನ ಕಾರ್ಯಕ್ರಮದ ಬಗ್ಗೆ, ಅವಾರ್ಡ್ ಫಂಕ್ಷನ್ ಬಗ್ಗೆ ನಾಳೆ ಅವಾರ್ಡ್ ಫಂಕ್ಷನ್ ಅಂದ್ರೆ ನಮ್ಮಲ್ಲಿ 1 ವರ್ಷ ಪೂರ್ತಿ ಎಲ್ಲಾ ಲಯನ್ಸ್ ಸಂಸ್ಥೆಗಳು ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮತ್ತೆ ಕ್ಯಾಬಿನೆಟ್ ಸದಸ್ಯರುಗಳು ಒಳ್ಳೊಳ್ಳೆ ಕೆಲಸವನ್ನು ಮಾಡಿರುವವರಿಗೆ ಅವರ ಸೇವೆಯನ್ನು ಗುರುತಿಸಿ ಸುಮಾರು 500 ಜನಕ್ಕೆ ಜಿಲ್ಲಾ ರಾಜ್ಯಪಾಲರಾದಂತ ನಮ್ಮ ಲಯನ್ ಡಾಕ್ಟರ್ ಕೃಷ್ಣೇಗೌಡರು ಮತ್ತೆ ನಾನು ಕ್ಯಾಬಿನೆಟ್ ಅಡ್ವೈಸರ್ ಆಗಿ ಲಯನ್ ಕೆ ದೇವೇಗೌಡ ನಾವುಗಳ ಸಮೂಹ ನೇತೃತ್ವದಲ್ಲಿ ಇವತ್ತು ನಾಳೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀರುಚಿ ಹೋಟೆಲ್ನಲ್ಲಿ ನಾವು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಜಿಲ್ಲೆಯಲ್ಲಿ ದುಡಿದಂತ ಒಂದು ಟೀಮ್ಗೆ ಅವಾರ್ಡನ್ನು ಕೊಡುವಂತ ಪ್ರವೃತ್ತಿ ನಮ್ಮಲ್ಲಿ ವತಿಯಿಂದಲೂ ನಡೆದು ಬಂದಿರೋದ್ರಿಂದ ನಾಳೆ ಅದು ಕಾರ್ಯಕ್ರಮ ಈಡೇರ್ತಾ ಇದೆ. ಜೊತೆಗೆ 19ನೇ ತಾರೀಕು 24-25ನೇ ಸಾಲಿನ ಜಿಲ್ಲಾ ರಾಜ್ಯಪಾಲರ ಅವಧಿ ಪ್ರಾರಂಭ ಆಗಿರೋದ್ರಿಂದ ಅವರ ಒಂದು ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಕೂಡ ಓಪನ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ನಡೆಯೋದ್ರಿಂದ ತಾವುಗಳೆಲ್ಲರೂ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಪ್ರಚಾರವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಧನ್ಯವಾದ. ಕಾರ್ಯಕ್ರಮ ಅಧ್ಯಕ್ಷರಾಗಿದ್ದರೆ ಹೇಗೆ ಅಧ್ಯಕ್ಷರಾಗಿ ಆಯ್ಕೊಂಡಿದ್ದೀನಿ? ಲಾಟ್ ಆಫ್ ಪ್ರೋಗ್ರಾಮ್ಸ್ ಆರ್ ಇನ್ ಆನ್ಯಲ್ ಆಕ್ಚುಲಿ ವಿ ಆರ್ ಪ್ಲಾನಿಂಗ್ ಟು ಡೂ ಲಾಟ್ ಆಫ್ ಸರ್ವೀಸ್ ಆಗಿದ್ದೀವಿ. ಗಿಡ ನೆಡುವ ಕಾರ್ಯಕ್ರಮನೇ ಸುಮಾರು 1 ಲಕ್ಷ ಗಿಡ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಡಿಸ್ಟ್ರಿಕ್ಟ್ ಒಂಥರ ಆಸೆ. ಅದರಲ್ಲಿ ಈಗ ನಾವು ಶುರು ಮಾಡಿದ್ವಿ, ಈಗ 1,000 ಗ್ರಾಂಟ್ ಅವಾಗಲೇ ಆಗೋಗಿದೆ. ಮುಂದಕ್ಕೆ ನಾನು ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದೇ ತರನೇ ಇನ್ನೂ ಬೇರೆ ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಆಸೆ ಇದೆ. ಒಂದೊಂದಾಗಿ ಈಗ ಸ್ವಿಮ್ಮಿಂಗ್ ಮಿಷಿನ್ ವಿತರಣೆ ಕೊಟ್ಟಿದ್ದೀವಿ, ಅದೇ ತರನೇ ಒಂದೊಂದೆರಡು ಸ್ವಿಮ್ಮಿಂಗ್ ಮಿಷಿನ್ಸ್ನ ಫ್ರೀಯಾಗಿ ಕೊಡಬೇಕು ಅಂತೇಳಿ ಒಂದೊಂದು ನಮ್ಮ ಮಕ್ಕಳು ಬರ್ತ್ಡೇ ದಿನಾಚರಣೆಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಸರ್ವಿಸ್ ಆಕ್ಟಿವಿಟೀಸ್ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀವಿ, ಮಾಡಬೇಕು ಅಂತ ಪ್ರಾರ್ಥನೆ. ಸಂಭಾಜನದ ಸೆಕ್ರೆಟರಿ ಆಗಿದ್ದೀನಿ. ಈ ವರ್ಷ ನಮ್ಮಲ್ಲಿ ತುಂಬಾ ಪ್ಲಾನ್ಸ್ ಇದೆ, ಸ್ಪೆಷಲ್ ಆಗಿ ಎಜುಕೇಷನ್ ಪ್ರೋಗ್ರಾಮ್ನ ಮಾಡ್ಬೇಕಂತ ಡಿಸ್ಟ್ರಿಕ್ಟ್ ಗವರ್ನರ್ ಯಾವ ರೀತಿ ಪ್ರೋಗ್ರಾಮ್ಗಳನ್ನ ಹಾಕೊಂಡಿದ್ದಾರೆ ಅದರ ಅಡಿಯಲ್ಲಿ ನಾವು ಸಣ್ಣ ಸಣ್ಣ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ವಿ. ಸ್ಪೆಷಲಿ ಪಬ್ಲಿಕ್ಗೆ ಒಂದು ಎಜುಕೇಷನ್ ಬಗ್ಗೆ ಅವೇರ್ನೆಸ್ ಕೊಡಬೇಕು ಮತ್ತು ಸಮಾಜವನ್ನು ಸ್ವಾಸ್ಥ್ಯವಾಗಿಟ್ಕೊಳ್ಳಿಕ್ಕೆ, ರೋಗಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಈ ಸಲ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದೀವಿ. ಆ ಯೋಜನೆಯಡಿ ನಾವು ಲಯನ್ ಸಂಬಳಸಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸರ್ ಬನ್ನಿ ನೀವು. ಲಯನ್ ರವಿಚಂದ್ರ ಅಂತ ನಮಗೆ ತುಂಬಾ ಜನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ.